ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನಿತ್ಯ ಅಭಿನ ಸಾಮರ್ಥ್ಯದ ವಸತಿತ ಶಾಲೆಯಲ್ಲಿ ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಆಚರಿಸಲಾಯಿತು। ಜಮಿಯತ್ತುಲ್ ಫಲಾಹದ ಸದಸ್ಯರಾದ ಸಾದುದ್ದೀನ್ ಎಂ ಶಾಲಿ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು। ನಂತರ ಮಾತನಾಡಿದ ಅವರು ಸಾಹಿತ್ಯ ಶಾಲೆಯ ಸಿಬ್ಬಂದಿಗಳು ಮಾಡುವಂತ ಕೆಲಸ ಗೌರವದಿಂದ ಮೆಚ್ಚುವಂತದ್ದು। ಈ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗದವರನ್ನ ಅಭಿನಂದಿಸಿದರು। ಒಂದು ಆಸೆ ಆ ಆಸೆ ಪ್ರಕಾರ ನಾವು ಇವತ್ತು ಬಂದಿದ್ದೇವೆ ಈ ಕಾರ್ಯಕ್ರಮ ನಡೆಸುತ್ತಾ ಇದ್ದೀವಿ। ಒಂದು ಎರಡು ಮಾತು ಜಮಿತ್ರ ಫಲದ ಬಗ್ಗೆ ಹೇಳಲು ನಾನು ಇಚ್ಛಿಸುತ್ತೇನೆ। ಅಂದ್ರೆ ಮೊದಲು ಬಂದವರಿಗೆ ಯಾರಾದರೂ ಕೇಳಬಹುದು ಇದು ಜಮಿತ್ರ ಫಲ ಅಂದ್ರೆ ಏನು ಅಂತ ಹೇಳಿ। साधारण 30 वर्ष समाज कार्यक्रम समाज सेवे कार्यक्रम माता ना मकड़े स्टूडेंट्स विद्यार्जने स्कॉलरशिप को हॉस्टल नडस्ता हुड़गरी हुड़गियों को सेपरेट एर हॉस्टल नडस्ता डायलिसिस साधारण एंटू डायलिसिस मशीन इतना ಅದಕ್ಕೆ ಯಾರು ಅರ್ಹರು ಅಂದ್ರೆ ಬಡವರಾಗಿದ್ದಾರೆ ಅದಕ್ಕೆ ಯಾರು ಅರ್ಹರು ಅವರಿಗೆ ನಾವು ಫ್ರೀ ಡಯಾಲಿಸಿಸ್ ಕೊಡ್ತಾ ಇದ್ದೇವೆ। ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು। ಬೇರೆ ಬೇರೆ ತರದ ರೋಗಗಳಿಂದ ನರಳುತ್ತಾ ಇದ್ದಾರೆ ಆಶ್ರಯವೇ ಇಲ್ಲ। ಆದರೆ ಏನು ಸಾಮಾಜಿಕ ಜಾಲತಾಣ ಅಂತ ಹೇಳ್ತೇವೆ ನಾವು ಅದರಲ್ಲಿ ಯಾವ್ಯಾವ ರೀತಿಯ ಒಂದು ವರ್ಡ್ಸ್ ಗಳು ಯಾವ್ಯಾವ ರೀತಿಯ ಒಂದು ಹೇಳಿಕೆಗಳು ಇದು ನಿಜವಾಗಿ ನಮ್ಮ ಹೃದಯವನ್ನ ಕಲಕಿದೆ ಅಂತ ಹೇಳಬಹುದು। ನಾಳೆ ಯಾರಿಗೂ ಆಗಬಹುದು ಇಂತದು ಅದನ್ನು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಮಾತಿನ ರೀತಿಯಲ್ಲಿ ಅದನ್ನು ತೋರಿಸಿದ್ರೆ ನಿಜವಾಗಿ ದುಃಖ ಆಗ್ತಾ ಇದೆ ಯಾಕೆ ಹೀಗಾಗಿ ಮಾಡುತ್ತಾ ಇದ್ದಾರೆ ಅಂತ ಹೇಳಿಕೊಂಡು ದಯವಿಟ್ಟು ನಾನು ಎಲ್ಲರತ್ರ ಹೇಳೋದು ಇಂತ ಸಂದೇಶಗಳು ಬಂದಾಗ ಅದನ್ನ ಒಂದು ಏನು ವಿರೋಧ ಮಾಡತಕ್ಕಂತ ಆತ್ಮಸ್ಥೈರ್ಯ ನಮ್ಮೆಲ್ಲರತ್ರ ಇರಬೇಕು। ಇನ್ನು ಸಿಯೋನ್ ಆಶ್ರಮದ ವಿಸಿ ಪೌಲ್ ರವರು ಮಾತನಾಡಿ ಮಕ್ಕಳು ದೇವರಿಗೆ ಸಮಾನ ಇಂತಹ ಮಕ್ಕಳನ್ನ ನಾವು ಪ್ರೀತಿಸಿದರೆ ದೇವರು ನಮ್ಮನ್ನ ಪ್ರೀತಿಸುತ್ತಾರೆ ಎಂದರು। ಧ್ಯಾನ ಕರ್ಮದ ಕುರಿತು ಏನೆಂಬುದನ್ನು ಖಾಲಿ ಮಾತಿನಲ್ಲಿ ಮಾತ್ರವಲ್ಲ ತಮ್ಮ ಕ್ರಿಯೆಯಲ್ಲಿ ತೋರಿಸಿಕೊಡುತ್ತಾ ಇದೆ। ಮಾತು ನಮಗೆಲ್ಲರಿಗೂ ಸುಲಭ ಆದರೆ ಕ್ರಿಯೆಗೆ ತರುವುದು ಸ್ವಲ್ಪ ಕಷ್ಟಕರವಾದ ವಿಷಯ। ಇವತ್ತು ಸಣ್ಣ ಬಂದವರು ಎಲ್ಲರೂ ಅನಿಸ್ತಾರೆ ಇದು ಯಾರಿಗೂ ಬೇಡದ ಮಕ್ಕಳು ಅಥವಾ ಏನು ಗತಿ ಇಲ್ಲದವರು ಯಾವ ತಿಳುವಳಿಕೆ ಇಲ್ಲದವರು ಅಂತ ಕಡೆಗಣಿಸ್ತಾರೆ ಕೆಲವು ಜನ। ಆದರೆ ಅದೆಲ್ಲ ನಿಜವಾಗಲೂ ದೇವರ ಮಕ್ಕಳಿದ್ದಾರೆ ದೇವರ ಆಶ್ರಯ ಇಲ್ಲಿದೆ ದೇವರಿಗೆ ಸಮಾನವಾದ ಮಕ್ಕಳಿದ್ದಾರೆ। ಇವರನ್ನು ನಾವು ಪ್ರೀತಿಸಿದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ। ದೇವರಿಗೂ ಮಕ್ಕಳಿಗೂ ಭೇದ ಭಾವನೆ ಇಲ್ಲ ಎಂಬ ಮನೋಭಾವದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಸಾನಿಧ್ಯ ವಸತಿಯುತ ಶಾಲೆಯ ವಿಶೇಷ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅಮ್ಮನ ಕುರಿತ ನಾಟಕವನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು। ಈ ಸಂದರ್ಭ ಟಿಆರ್ಎಫ್ ನ ರಫೀಕ್ ಮಾಸ್ಟರ್ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಮಹಾಬಲ ಮಾರ್ಲಾ ಎಂಇಎಸ್ ಕಾರ್ಯದರ್ಶಿ ಅಬ್ದುಲ್ ಶರೀದ್ ಮತ್ತಿತರರು ಉಪಸ್ಥಿತರಿದ್ದರು। ನಾಗರಾಜ್ ವಿ4 ನ್ಯೂಸ್ 24/7 ಮಂಗಳೂರು।